रस्ते अगलीकरण मोणकालमूरु पट्टणदल्लि बीदी बदिया अंगडिगळु हागे मनेगळन्न तेरवुगोळिसलागिदे। इदरिंदागि बीदी बदी व्यापारगळन्न माड्कोंडु होग्तिद्दंत जनर जीवन ईग बीदिगे बिद्दिरुवंतद्दु। अवरेनो मनेयन्न कट्टिकोंडिद्दरु अदन्न तेरवु कार्याचरणे माडिद्दारे। ಹೀಗಾಗಿ ಅವರ ಬದುಕು ಮುಂದಿನ ದಿನಗಳಲ್ಲಿ ಹೇಗಪ್ಪ ಅನ್ನುವಂತದ್ದು ಕೂಡ ಹಾಗೆ ಅಂಬೇಡ್ಕರ್ ಕಾಲೋನಿಯ ನಿವಾಸಿಗಳ ಬದುಕು ಈಗ ಬೀದಿಗೆ ಬಿದ್ದಿದೆ। ಬೀದಿ ಬದಿಯ ವ್ಯಾಪಾರಿಗಳು ಮತ್ತೆ ತಮ್ಮ ಮನೆಯನ್ನ ಕಳೆದುಕೊಂಡಿರುವಂತ ನಿರಾಶ್ರಿತರನ್ನ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಅವರು ಭೇಟಿಯನ್ನ ಮಾಡಿ ಸಾಂತ್ವನವನ್ನ ಹೇಳಿದ್ದಾರೆ। ಭೇಟಿ ನೀಡಿದ ವೇಳೆ ನಿರಾಶ್ರಿತರಿಂದ ಸಾಲು ಸಾಲು ಸಮಸ್ಯೆಗಳು ಕೂಡ ಕೇಳಿ ಬಂದಿದ್ದಾವೆ। ರಸ್ತೆ ಅಗಲೀಕರಣ ಮಾಡುವಾಗ ಸೌಜನ್ಯಕ್ಕಾದರೂ ಅವಕಾಶವನ್ನ ನೀಡಬೇಕಾಗಿತ್ತು, ಅಲ್ಲದೆ ಮನೆ ಕಳೆದುಕೊಂಡವರಿಗೆ ಪುನರ್ವಸತಿ ಯಾಕೆ ಕಲ್ಪಿಸುತ್ತಾ ಇಲ್ಲ, ನಿರಾಶ್ರಿತರು ಬೀದಿಯಲ್ಲಿ ಕಾಲ ಕಳಿಬೇಕಾ ಅಂತ ಅಧಿಕಾರಿಗಳ ವಿರುದ್ಧ ತಿಪ್ಪೇಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। तात्कालिक नोटिस अर्थ ऐनपंद कटिरो मने नम्म आस्तिन एक तुम्मु पोकलन कर्क बंद जेसीबी कर्क बंद सिविल ट्रेस्पास क्रिमिनल ट्रेस्पास अदेन इवरेला ವಿತೌಟ್ ನೋಟಿಸ್ ಕೊಟ್ಟಿಲ್ಲ ನಮ್ಮ ಆಸ್ತಿನ ಬಂದು ಕೆಡವಿದಾರೆ ಅಂತ ಹೇಳಿಬಿಟ್ಟು ಇಷ್ಟು ನಷ್ಟ ಮಾಡಿದ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ। ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ। ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಏನು ಮಾಡ್ತಾರೆ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಪೊಲೀಸ್ನವರು ಕಂಪ್ಲೇಂಟ್ ತಗಳದಲ್ಲ ತಗಳದಿದ್ದಾಗ ಏನು ಮಾಡಬೇಕು ಅದನ್ನ ಎಂಡಾಸ್ಮೆಂಟ್ ಇಟ್ಕೊಂಡ್ಬಿಟ್ಟು ಪ್ರೈವೇಟ್ ಕೇಸ್ ಕೋರ್ಟ್ನಲ್ಲಿ ಹಾಕ್ತಾರೆ। ಕೋರ್ಟ್ನ ಪ್ರೈವೇಟ್ ಕೇಸ್ ಆದ ತಕ್ಷಣ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ। ನೋಟಿಸ್ ಕೊಟ್ಟಿ ಏನಪ್ಪ ಅಂತ ಕೋರ್ಟ್ ಅವರು ಕೇಳ್ತಾರೆ। ಕೊಟ್ಟಿಲ್ಲ ಅಂತ ತಕ್ಷಣ ಅವರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗುತ್ತೆ। ಕ್ರಿಮಿನಲ್ ಕೇಸ್ ಬುಕ್ ಆಗುತ್ತೆ ಯಾರನ್ನು ಸಮೇತ ಇಲ್ಲಿ ನಿಮ್ಮ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಇಲ್ಲಿ ನೀವು ಸುಮಾರು ವರ್ಷಗಳಿಂದ ನಿವೇಶನ ಇಲ್ಲದಿದ್ದಕ್ಕೆ ಮನೆ ಇಲ್ಲದಿದ್ದಕ್ಕೆ ರೋಡ್ ಸೈಡ್ ನಲ್ಲಿ ಪಬ್ಲಿಕ್ ಗವರ್ನಮೆಂಟ್ ಜಾಗದಲ್ಲಿ ನೀವು ಹಾಕೊಂಡಿದ್ದೀರಿ। ಈಗ ಒತ್ತುವರಿ ಬಂದಿರೋದ್ರಿಂದ ನೀವು ಹಿಂದಕ್ಕೆ ಹೋಗಬೇಕಾಗುತ್ತೆ। ನೀವು ಹಿಂದಕ್ಕೆ ಹೋಗ್ರಿ, ಯಾರನ್ನ ಒಕ್ಕಲಪಿಸಿದ್ರೆ ಈ ನಿಮ್ಮನ್ನ ಇದನ್ನು ಡಿಸ್ಪ್ಲೇಸ್ಮೆಂಟ್ ಮಾಡಕ್ಕೆ ಬಂದ್ರೆ ಎಲ್ಲರೂ ಪೊಲೀಸ್ ಕಂಪ್ಲೇಂಟ್ ಕೊಡಿ। Subscribe now and press the bell icon. Never miss an update.